ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಸಂಗನಹಳ್ಳಿ ಗ್ರಾಮದ ಲೇಟ್ ಮುನಿವೆಂಕಟಮ್ಮರವರ ಮಗ ಶ್ರೀನಿವಾಸ ರೆಡ್ಡಿಯವರು ತನ್ನ ತಾಯಿ ಹೆಸರಿನಲ್ಲಿದ್ದ ಜಮೀನಿನ ಪಾವತಿ ವಾರಸು ಖಾತೆಗಾಗಿ ಅರ್ಜಿ ಸಲ್ಲಿಸಿ ದಾಖಲೆಯಾಗಿ ಕೋರ್ಟ್ ಅಫಿಡವಿಟ್ ಅನ್ನು ಸಲ್ಲಿಸಿದ್ದು ಅದರ ಆಧಾರದ ಮೇಲೆ ಖಾತೆಯನ್ನು ಬದಲಾಯಿಸಿರುತ್ತಾರೆ. ಆದರೆ ಅದೇ ಕುಟುಂಬದ ಮತ್ತೋರ್ವ ಮುನಿವೆಂಕಟಮ್ಮರವರು ಜೀವಂತವಾಗಿದ್ದು ಅವರಿಗೆ ಸೇರಿದ ಎರಡು ಸರ್ವೆ ನಂಬರ್ಗಳನ್ನು ಗೊಂದಲದಲ್ಲಿ ಶ್ರೀನಿವಾಸ ರೆಡ್ಡಿ ಹೆಸರಿಗೆ ಖಾತೆ ಬದಲಾವಣೆಯಾಗಿರುತ್ತದೆ. ಈ ವಿಚಾರವಾಗಿ ಇಂದು ಮಂಜುನಾಥ್ ಬಿನ್ ಚಿನ್ನ ಗುರುವೆರೆಡ್ಡಿರವರು ಇತ್ತೀಚೆಗೆ ಕೆಲವು ದಿನಪತ್ರಿಕೆಗಳಲ್ಲಿ ಗೊಂದಲಮಯ ಸುಳ್ಳು ಹೇಳಿಕೆಗಳು ಪ್ರಕಟವಾಗಿದ್ದು ಸತ್ಯಕ್ಕೆ ದೂರವಾಗಿದೆ. ಆದರೆ ನಾವು ಯಾವುದೇ ರೀತಿಯ ಹೇಳಿಕೆಗಳನ್ನು ಪತ್ರಿಕೆಗಳಿಗೆ ನೀಡಿರುವುದಿಲ್ಲ. ಆದ್ದರಿಂದ ಈ ವಿಚಾರವನ್ನು ನಮ್ಮ ಕುಟುಂಬದ ಹಂತದಲ್ಲಿ ಇತ್ಯರ್ಥಪಡಿಸಿಕೊಳ್ಳುತ್ತೇವೆ ಎಂದು ಮಾಧ್ಯಮದವರಿಗೆ ತಿಳಿಸಿರುತ್ತಾರೆ. ನಾದಿ ಸಂಗನಹಳ್ಳಿ ಪಕ್ಕದಾಗ ಬಿ ಕೊತ್ತೂರು ವಿಲೇಜು ಪಾಪಿಟ್ಟಿ ಮಗ ಲೋಕೇಶ್ ರೆಡ್ಡಿ. ಅದು ನಾನು ಸರ್ವೆ ನಂಬರ್ 194/2 ಯಾವುದೇ ಕಾರಣಕ್ಕೂ ನಾವು ತಹಶೀಲ್ದಾರ್ಗೆ ಆಗಲಿ ಆರ್ ಐಗೆ ಆಗಲಿ ಪ್ರೆಸ್ ರಿಪೋರ್ಟ್ಗೆ ಆಗಲಿ ಯಾವುದೇ ಕಾರಣಕ್ಕೂ ನಾವು ಎಲ್ಲಿನೂ ಕೊಟ್ಟಿಲ್ಲ. ಸರ್, ಈಗ ಪೇಪರ್ಗೆ ಬರ್ತಾ ಇದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ದಾಖಲೆಗಳೇನಾದರೂ ಇದೆಯಾ, ಇಲ್ಲಾದ್ರೆ ಏನಾದರೂ ಅದರಲ್ಲಿ ಅವ್ಯವಹಾರಗಳು ನಡೆದಿದೆಯಾ? ಈಗ ತಲುಗಲ್ಲ ಸರ್, ಏಮನ್ನ ಇಪ್ಪುಡು ಪೇಪರ್ಲೋ ವಸ್ತಾ ಉಂದಿ ಕದಾ, ಪ್ರತಿದಿನವೂ ಪೇಪರ್ಲೋ ವಸ್ತಾ ಉಂದಿ, ತಹಶೀಲ್ದಾರ್ ಒಳ್ಳದಿ ಆರ್ ಐ ಒಳ್ಳದಿ ಅಂದ್ರೆ ಫೋಟೋಲು ವಸ್ತಾ ಉಂದಿ. ಈ ವಸ್ತಾ ಉಂಡೇ ದಾನಿಕ ಏಮನ್ನಾ ಪಕ್ಕ ಡಾಕ್ಯುಮೆಂಟ್ಸ್ ಪ್ರಕಾರಂ ಅಯ್ಯಿಂದಾ, ಲೇದಂటే ఏమన్నా డాక్యుమెంట్స్ ఏమన్నా లేకుండా అయ్యిందా? దానికి కొంచెం వివరణ ఇవ్వండి అమ్మా. కొంచెం ఏమో బై మిస్టేక్ అయ్యింది, 194/3 ది బై మిస్టేక్ అయ్యింది. బై మిస్టేక్ అంటే యావతర యావతర అంటే సర్వే నంబర్ విలంబ పేరు ఒకే పేరు ఉంది, వాళ్ళది వాళ్ళ వాళ్ళది ఒకే పేరు ఉంది కాబట్టి బై మిస్టేక్ అయ్యింది. దాని యథాస్థితి కూకబెడతామని చెప్పినారు ఆర్ ఐ సార్ గన. అంతవరకే వరకు మేము ప్రెస్ రిపోర్ట్కే కానీ పేపర్కే కానీ మేము ఎక్కడ చెక్కి పోండిలే, ఎవరితో మేము కంప్లైంట్ చేసిన లేదు. గ్రామ జమీను మునింగటం ఖాతే మాడ్కొంటున్నారు అంటే ఒంది దూరండి పత్రికేళ్ళు కుటుంబస్థరు బంధు స్టేట్మెంట్ కొడతా ఇద్దరు. ನಾವು ನಮ್ಮ ಸರಿಪಡಿಸ್ಕೊಳ್ತೀವಿ, ನಮ್ಮ ಜಾತಿಯಲ್ಲಾಗಿರುವಂಥ ಒಂದು ಸಮಸ್ಯೆ ಇದು, ನಾವೇನು ಪತ್ರಿಕಾ ಪ್ರಕಟಣೆ ನೀಡಿಲ್ಲ, ನಾನು ಒಟ್ಟು ಕುಟುಂಬದಲ್ಲಿ ನಾವು ಚೆನ್ನಾಗಿದ್ದೀವಿ ಸರಿಪಡಿಸ್ಕೊಳ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತೀವಿ. ಮುನಿವೆಂಕಟಮ್ಮ ಅನ್ನೋದೇ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಮುನಿವೆಂಕಟಮ್ಮ ಅನ್ನೋರು ಇಬ್ಬರು ಇದ್ದಾರೆ. ಆ ಇಬ್ಬರಲ್ಲಿ ಒಂದು ಮುನಿವೆಂಕಟಮ್ಮ ಸತ್ತೋಗಿದೆ. ಆ ಸತ್ತೋಗಿರುವಂತಹ ಮುನಿವೆಂಕಟಮ್ಮ ಡೆಸರ್ಟ್ ಬೇಕಾಗಿ ಆಗ್ತಿದ್ದೀವಿ ಅಪ್ಲಿಕೇಂಟ್. ಆ ಬೆಳಗಿರುವಂತಹ ಮುನಿವೆಂಕಟಮ್ಮ ಅದು ಜಮೀನು ಖಾತೆ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನ ನಮ್ಮ ವಿಲೇಜ್ ಅವ್ರ ಮನೆ ಫ್ಯಾಮಿಲಿಯಲ್ಲಿ 4 ಜನ ಬ್ರೈನ್ ಸರಿ ಕುರುಡಿದ್ದಾರೆ ಫ್ಯಾಮಿಲಿಯನ್ನ. ನಮ್ಮ ವಿಲೇಜ್ ಇಟ್ಟು ಅಪ್ಲಿಕೇಶನ್ ತಗೊಂಡೋಗಿ ಎನ್ಕ್ವೈರಿ ಮಾಡಿ ಒಂದೇ ಫ್ಯಾಮಿಲಿಯಲ್ಲಿ ಮುನಿವೆಂಕಟಮ್ಮ ಆಗಿರೋದನ್ನ, ಎರಡು ಮುನಿವೆಂಕಟಮ್ಮ ಆಗಿರೋದನ್ನ ಕನ್ಫ್ಯೂಸ್ ಮಾಡಿಕೊಂಡು ಬೆಳಗಿರುವಂತ ಮುನಿವೆಂಕಟಮ್ಮ ಜಮೀನಿಂದ ಸತ್ತೋಗಿದ್ದಾರೆ ಮುನಿವೆಂಕಟಮ್ಮ ಜಮೀನಿದೆ ಅನ್ಕೊಂಡು ಅವ್ರ ವಾರ ಖಾತೆ ಮಾಡಿದ್ದಾರೆ. ಈ ವಹಿವಾಟು ನಡೆದಾಗ ಅವ್ರ ಫ್ಯಾಮಿಲಿ ಒಳಗಡೆ ಹೆಚ್ಚಿನ ಫ್ಯಾಮಿಲಿ ಒಳಗಡೆ ನಡೆದಿರುವಂತ ವಹಿವಾಟುಗಳು, ಆ ಅಪ್ಲಿಕೆಂಟ್ ಖಾತೆ ಮಾಡಿಸ್ಕೊಂಡ್ರಾಗಿರ್ಬೋದು, ಆ ಮುನಿವೆಂಕಟಮ್ಮ ಕುಟುಂಬದವರಾಗಿರ್ಬೋದು, ಅವ್ರು ಬಂದು ಇದು ನಮ್ಮ ಫ್ಯಾಮಿಲಿ ಇಶ್ಯೂ, ನಾವು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ಕೊಡ್ತಾರೆ ಪೋತಿವರ್ಸ್ ಮೂಲಕ ಖಾತೆ ಮಾಡ್ಕೊಳ್ಳಿ ಅಂತ. ಈ ಮುನಿವೆಂಕಟಮ್ಮ ಸತ್ತೋಗಿರೋದಕ್ಕೆ ಡೆತ್ ಅಪ್ಡೇಟ್ ಕೊಡ್ತಾರೆ. ಅಪ್ಡೇಟ್ ಬೇಸ್ ಮೇಲೆ ನಾವು ಊರಿಗೆ ಹೋಗಿ ಮಾಜರ್ ಮಾಡಿದ್ದೀವಿ. ಮಾಜರ್ ಮಾಡಿರೋ ಪ್ರಕಾರ ಅವ್ರ ಮನೆಯಲ್ಲಿ 4 ಜನನು ಬ್ಲೈಂಡ್ ಫ್ಯಾಮಿಲಿ, ಅವ್ರಿಗೆ ಜಮೀನು ಎಲ್ಲಿದೆ ಎಲ್ಲಿ ಬರುತ್ತೆ ಅನ್ನೋದು ಅವ್ರಿಗೆ ಐಡಿಯಾ ಇಲ್ಲ. ಇವ್ರದ್ದು ಸುಮಾರು ಅಂದರೆ 1-8 ಸರ್ವೆ ನಂಬರ್ ಇದೆ, ಅದರಲ್ಲಿ 3 ಸರ್ವೆ ನಂಬರ್ ಮಾತ್ರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಆ 3 ಸರ್ವೆ ನಂಬರಲ್ಲಿ 1 ಸರ್ವೆ ನಂಬರ್ ಮಾತ್ರ ಕರೆಕ್ಟ್ ಆಗಿದೆ, ಇನ್ನೆರಡು ಸರ್ವೆ ನಂಬರ್ 10 ಗುಂಟೆ 11 ಗುಂಟೆ ಅನ್ನೋದು ಬೇರೆ ಇನ್ನೊಂದು ಮುನಿವೆಂಕಟಮ್ಮನವ್ರು ಸೇರಿರೋ ಜಮೀನನ್ನ ಖಾತೆ ಮಾಡ್ಕೊಂಡಿದೆ. ಅವ್ರು ವಿತ್ ಇನ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಸರಿ ಮಾಡ್ಕೊಂತೀವಿ, ನಮ್ದೇನು ಇದಿಲ್ಲ ಅಂತ ಹೇಳಿದ್ರೆ ಗೊತ್ತು. ಆಲ್ರೆಡಿ 1 ಎಕರೆ 1 ಮುನಿವೆಂಕಟಮ್ಮ ಅನ್ನೋದು ಗೊತ್ತು ನಿಮಗೆ, ಅಫಿಡವಿಟ್ ಇದೆ. ಎರಡನೇ 1-10 ಗುಂಟೆ ಮತ್ತು 11 ಗುಂಟೆ ಇರುವಂತಹ ಒಂದು ಸರ್ವೆ ನಂಬರ್ಗಳು ಇದೇ ಮುನಿವೆಂಕಟಮ್ಮ ಒಂದು ಅನ್ನೋ ಮಜರಾ ಗ್ರಾಮ. ಗಡ್ಡೂರ್ ಅನ್ನೋದು ಮಜರಾ ಗ್ರಾಮ, ಕೊತ್ತೂರ್ ಅನ್ನೋದು ಮಜರಾ ಗ್ರಾಮ, ಕೊತ್ತೂರ್ ಬೇರೆ ಗಡ್ಡೂರ್ ಬೇರೆ, ಸಂಗನಹಳ್ಳಿ ಮಜರಾ ಎರಡು ಗ್ರಾಮ ಮಜರಾ ಗ್ರಾಮ. ಅದರಿಂದ ಇದು ವೆಟ್ ಫಾರ್ ಪೆಟ್ ಕ್ಲಿನಿಕ್ ಡಾಕ್ಟರ್ ಅಭಿಷೇಕ್ ಕೆ. All kind of pets are treated for all kind of disease. Vaccination for pets, diagnosis of disease, minor and major surgeries are done here. All type of pet accessories are available here at 8th Cross, Swarna Nagar, Robeson Pet, KGF. For more detail, contact 97415992102.